ಕಳಿಸಿದರು. ಅವರಿಗೆ ನಾವು ಅಕ್ಕಿ ಕೊಡ್ತೇವೆ, ಎರಡು ವರ್ಷದಿಂದ ಉಚಿತವಾಗಿ ಕೊಡ್ತೇವೆ. ಕೊಡಬೇಡವಾ? ಎಲ್ಲರಿಗೂ ಕೂಡ ನೀವೆಲ್ಲ ಎರಡೆರಡು ಡೋಸೇಜನ್ನು ತೊಗೊಂಡಿರಲ್ವ? ನೀವು ಬೂಸ್ಟರ್ ಡೋಸನ್ನು ಕೊಟ್ಟಿದ್ದೀವಿ, ನಾವು ಫ್ರೀಯಾಗಿ ಕೊಟ್ಟಿಲ್ಲ. ಕೊಡಬೇಡ, ಅದಕ್ಕೆ ನಿಮಗೆಲ್ಲ ಅಮೆರಿಕದಲ್ಲಿ ಎಷ್ಟು ಚಾರ್ಜ್ ಮಾಡಿರೋ ಗೊತ್ತಿರೋ, ಎಲ್ಲ ದೇಶದಲ್ಲಿ ಚಾರ್ಜ್ ನಮ್ಮ ದೇಶದಲ್ಲಿ ಫ್ರೀಯಾಗಿ ಕೊಟ್ಟಿರೋದು ಎಲ್ಲಿಂದ ಎಲ್ಲಿಂದ ಬರುತ್ತೆ? ಆಮೇಲೆ ಪೆಟ್ರೋಲ್ ಮೇಲೆ ಪೆಟ್ರೋಲ್ ಮೇಲೆ ಏನು ನಾವು ಎಸ್ ಹಾಕುವಂಥದ್ದಿರ್ಬೋದು, ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಇರ್ಬೋದು, ಜಿ ಎಸ್ ಟಿ ಇರ್ಬೋದು, ಅದರೊಳಗಡೆ ಸ್ಟೇಟು ಮತ್ತು ಸೆಂಟ್ರಲ್ದು ಈಕ್ವಲ್ ಶೇರ್ ಇರುತ್ತೆ. ಸೆಂಟ್ರಲ್ ಗೌರ್ಮೆಂಟಿಗೆ ಏನು ಬರುತ್ತೆ ಅಂದ್ರೆ 42% ಅಂದರೆ ಟ್ಯಾಕ್ಸ್ ಡೆವಲ್ಯೂಷನ್ ಅಂತ ವಾಪಸ್ ಸ್ಟೇಟಿಗೆ ಬರುತ್ತೆ. ಆಮೇಲೆ ಉಳಿದದ್ದು ಏನು ನಮ್ಮ ಹತ್ರ ಇರ್ತದೆ, ಆ ಉಳಿದ ಅಷ್ಟು ಕೂಡ ಇಷ್ಟು ಸೆಂಟ್ರಲ್ ದೇಶವನ್ನು ಕಾಯ್ತಾರಲ್ಲ ಕೂಡ ಸಮಾಚಾರ. ಇಷ್ಟು ಜನ ನಾವು ರಫೇಲ್ ಇಷ್ಟು ಜನ ನಾವು ಡಿಫೆನ್ಸ್ ಟೆಕ್ನಾಲಜಿ